रामनगर बगे मतनाडलेबेकु भाळ इंट्रेस्टिंग क्षेत्र हाई वोल्टेज क्षेत्र रामनगर क्षेत्रदिंद नमगे बंदंत करेगळु एष्टु स्ट्राइक रेट यारद्दु जास्ति इदे एनु समाचार ರಾಮನಗರದಲ್ಲಿ ಟ್ರೆಂಡ್ ಹೆಂಗಿದೆ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೆಂಗಿದೆ ಈ ಸಲ ಸ್ಪರ್ಧೆ ಮಾಡ್ತಿರೋದು ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನೆನಪಿರಲಿ ಅನಿತಾ ಕುಮಾರಸ್ವಾಮಿ ಅವರಲ್ಲ ರಣಂಗದಲ್ಲಿ ಗೆದ್ದು ಬರುವ ರಣಕಲಿ ಯಾರು ಮೊದಲ ಯತ್ನದಲ್ಲಿ ಶಾಸಕರಾಗಬಹುದಾ ಸಂಸದರಾಗಲಿಲ್ಲ ಪಾಪ ಸಮಸ್ಯೆ ಆಯ್ತು ಅವರಿಗೆ ಭಾರಿ ಗಮನ ಸೆಳೆದಿರುವ ರಾಮನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಟ್ರಯಾಂಗುಲರ್ ಫೈಟ್ ರಾಮನಗರ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಜೆಡಿಎಸ್ ಗೆ ಜನಬೆಂಬಲ ಇದ್ದರೂ ಬಿಜೆಪಿ ಬಹಳ ಆಶ್ಚರ್ಯ ಅನ್ನುವ ಸಾಧನೆಯನ್ನು ಕೂಡ ಮಾಡಿದೆ ಆಸ್ ಪರ್ ಆಸ್ ಐ ರಿಮೆಂಬರ್ ಮತ್ತು ಕಾಂಗ್ರೆಸ್ ಕೂಡ ಅಷ್ಟೇ ಜೆಡಿಎಸ್ ಪಾರ್ಟಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್ ಆಗಿದೆ ಅವರೇ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಇಕ್ಬಾಲ್ ಹುಸೇನ್ ಕಣ ಕೇಳಿಯಬಹುದು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ರಾಮನಗರ ಬಿಜೆಪಿ ಅಭ್ಯರ್ಥಿಯಾಗಿ ಗೌತಮ್ ಗೌಡ ಅವರ ಹೆಸರು ಮುಂಚೂಣಿಯಲ್ಲಿದೆ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳಿಗೆ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಬಿಜೆಪಿ ದೊಡ್ಡ ಮಟ್ಟದ ಪೈಪೋಟಿ ಕೊಡ್ತಾ ಇದೆ ಗೌತಮ್ ಗೌಡರು ಪೈಪೋಟಿ ಕೊಡ್ತಾ ಇದ್ದಾರೆ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ್ ಅವರ ಬಲವೂ ಕೂಡ ಇದೆ ಪ್ಲಸ್ ಮೈನಸ್ ಗಳ ಕಡೆಗೆ ಗಮನ ಹರಿಸೋಣ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ಅತ್ಯಂತ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಅವರ ಮಗನಿಗೆ ಒಂದು ರೀತಿ ಶ್ರೀರಕ್ಷೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಮತ್ತು ಜೆಡಿಎಸ್ನ ಭದ್ರಕೋಟೆ ರಾಮನಗರ ಕುಮಾರಸ್ವಾಮಿ ಅವರ ಕರ್ಮಭೂಮಿ ದೇವೇಗೌಡರ ಕುಟುಂಬದ ಅದೃಷ್ಟದ ಕ್ಷೇತ್ರ ಹಾಗಾಗಿ ಅದು ಅವರದ್ದೇ ಹೋಮ್ ಟರ್ಫ್ ಆಗಿಬಿಟ್ಟಿದೆ ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಿದ್ರು ರೈತರ ಪರವಾಗಿ ನಿಂತಿದ್ದಾರೆ ರೈತರು ಬಹಳ ಜನ ಇದ್ದಾರೆ ರೈತರ ಪರವಾಗಿ ನಿಲ್ತಾರೆ ಅನ್ನುವ ಬಹಳ ದೊಡ್ಡ ಮಟ್ಟದ ಅಭಿಪ್ರಾಯ ಆಗಿನಿಂದ ರಾಮನಗರದ ಚಹರೆ ಸಂಪೂರ್ಣವಾಗಿ ಬದಲಾವಣೆ ಆಗೋಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಸೋಲಿನ ಸಿಂಪತಿ ಅದೇ ಎಂಪಿ ಚುನಾವಣೆಯಲ್ಲಿ ಸೋತಿದ್ದು ಒಂದು ಹಂತಕ್ಕೆ ಸಿಗಬಹುದು ಸಿಗದೇನೋ ಇರಬಹುದು ಇಲ್ಲ ಅಂತ ಅನ್ನೋದಿಲ್ಲ ನಾನು ಜೆಡಿಎಸ್ಗೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಇದೆ ಆದರೆ ನೀವು ರಾಮನಗರದ ಟಿಪಿಕಲ್ ಪಾಲಿಟಿಕ್ಸ್ ನೋಡಿದಾಗ ಕುಟುಂಬ ರಾಜಕಾರಣ ಅಷ್ಟೇ ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ ನಿರಂತರವಾಗಿ ದೇವೇಗೌಡರ ಕುಟುಂಬದ ಸದಸ್ಯರೇ ಸ್ಪರ್ಧೆ ಮಾಡ್ತಿರೋದು ಕೂಡ ಮೇ ನಾಟ್ ಇಂಪ್ಯಾಕ್ಟ್ ಹಿಮ್ ವೆರಿ 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 ಟಿಪಿಕಲಿ ಅನಿತಾ ಕುಮಾರಸ್ವಾಮಿ ಅವರು ಶಾಸಕಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದು ಕೂಡ ಇದೆ ಕೋವಿಡ್ ಸಂದರ್ಭದಲ್ಲಿ ಕ್ಷೇತ್ರದ ಜನರಿಗೆ ಸರಿಯಾಗಿ ಸ್ಪಂದಿಸಿಲ್ಲ ಅನಿತಾ ಕುಮಾರಸ್ವಾಮಿ ಅವರು ಅಂತ ಕೂಡ ಇದೆ ಸೊ ಈ ಪ್ಲಸ್ ಮೈನಸ್ ಪಾಯಿಂಟ್ಗಳ ಕಡೆಗೆ ಇಕ್ಬಾಲ್ ಹುಸೇನ್ ಅವರ ಪ್ಲಸ್ ನೋಡೋಣ ರಾಮನಗರ ಕ್ಷೇತ್ರ ಡಿ ಕೆ ಬ್ರದರ್ಸ್ ಪಾಲಿಗೆ ಬಹಳ ಪ್ರತಿಷ್ಠೆಯ ಕಣ ಇದು ಕಳೆದ ಬಾರಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಯೇ ಈ ಸಲವೂ ಕೂಡ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇರೋದು ಇಂಟ್ರೆಸ್ಟಿಂಗ್ ವಿಷಯ ಇದು ಅಲ್ಪಸಂಖ್ಯಾತ ಮುಖಂಡ ಇಕ್ಬಾಲ್ ಹುಸೇನ್ ಅವರು ಕಣಕ್ಕಿಳಿತಾ ಇದ್ದಾರೆ ನೈಸ್ ಫೆಲೋ ಇಕ್ಬಾಲ್ ಹುಸೇನ್ ಅವರು ವೆರಿ ನೈಸ್ ಮ್ಯಾನ್ ಅದರ ಬಗ್ಗೆ ಅನುಮಾನ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಬಹಳ ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ ಬಹಳ ಜನರ ಪರವಾಗಿ ಅವರು ನಿಂತ್ಕೊಂಡಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲಿ ಒಗ್ಗಟ್ಟಿದೆ ಯಾರು ಅಪಸ್ವರ ಭಿನ್ನಮತ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಎತ್ತುತ್ತಾ ಇಲ್ಲ ಅಲ್ಲಿ ಆದರೆ ಮೈನಸ್ ಪಾಯಿಂಟ್ಗಳು ಕೂಡ ಇದ್ದಾವೆ ಜೆ ಡಿ ಎಸ್ನ ಪ್ರಾಬಲ್ಯವೇ ಮೈನಸ್ ಪಾಯಿಂಟು ಕುಮಾರಸ್ವಾಮಿ ಅವರ ಪ್ರಾಬಲ್ಯವೇ ಮೈನಸ್ ಪಾಯಿಂಟು ಅದೇ ಬಹಳ ದೊಡ್ಡ ಮಟ್ಟದ್ದು ಆಮೇಲೆ ಹೊಂದಾಣಿಕೆ ಆದರೆ ಗೆಲುವು ತುಂಬ 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 ಕಷ್ಟ ಆಗಿಬಿಡುತ್ತೆ ಅದಾದ ಮೇಲೆ ಜೆ ಡಿ ಎಸ್ನ ಪ್ರಾಬಲ್ಯದಿಂದ ಖಂಡಿತವಾಗಲೂ ಕೂಡ ಹೊಡೆತ ಬೀಳುತ್ತೆ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟು ಬಿ ಜೆ ಪಿಯದ್ದು ಗಮನಿಸಿಬಿಡೋಣ ಹಳೆ ಮೈಸೂರು ಭಾಗದಲ್ಲಿ ಕಮಲ ಅಲ್ಲಿಸೋದಕ್ಕೆ ಒಂದಿಷ್ಟು ಪ್ಲಾನು ರೇಷ್ಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಗೌತಮ್ ಗೌಡರಿಗೆ ಟಿಕೆಟ್ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ ಸಚಿವ ಅಶ್ವಥ್ ನಾರಾಯಣ್ ಅವರ ಜೊತೆಗೆ ಸೇರಿಕೊಂಡು ಪಕ್ಷ ಸಂಘಟನೆಯನ್ನು ಚೆನ್ನಾಗಿ ಮಾಡಿದ್ದಾರೆ ರೂಟ್ ಲೆವೆಲಿಂದ ಪಕ್ಷವನ್ನು ಬೆಳೆಸೋ ಪ್ರಯತ್ನ ಮಾಡಿದ್ದಾರೆ ಮತ್ತು ಗೌತಮ್ ಗೌಡರು ಮತ್ತು ಅಶ್ವಥ್ ನಾರಾಯಣ್ ಇಬ್ಬರೂನು ರಾಮನಗರವನ್ನು ಭಾಳ ಪ್ರತಿಷ್ಠೆಯ ಕಣವಾಗಿ ಸ್ವೀಕರಿಸಿದ್ದಾರೆ ನಿಮ್ಗೆ ಗೊತ್ತಲ್ಲ ಜಗಳಗಳು ಗುದ್ದಾಟ ಎಲ್ಲ ಹಿಂಗೆ ಆಯಿತು ಅಂತ ಆದರೆ ಮೈನಸ್ ಪಾಯಿಂಟು ಅಷ್ಟೇನು ಕೇರ್ ಮಾಡಲ್ಲ ಬಿ ಜೆ ಪಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ 81 ಸೀಟ್ ಬರುತ್ತೆ ನೆನಪಿರಲಿ ನಿಮಗೆ ಒಕ್ಕಲಿಗ ಹಾರ್ಟ್ಲ್ಯಾಂಡಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಜೆ ಡಿ ಎಸ್ನದ್ದೇ ಪ್ರಾಬಲ್ಯ ಕಾಂಗ್ರೆಸ್ನದ್ದು ಇಲ್ಲ ಬಿ ಜೆ ಪಿದಂತೂ ಮೊದಲೇ ಇಲ್ಲವೇ ಇಲ್ಲ ಸೊ ಇದೆಲ್ಲವೂ ಕೂಡ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಸ್ಟ್ರೈಕ್ ರೇಟ್ ಗಮನಿಸಿಬಿಡೋಣ ನಾವು ಇವಾಗ ಇಂಟ್ರೆಸ್ಟಿಂಗ್ಲಿ 30% ಬಿ ಜೆ ಪಿ ಸ್ಟ್ರೈಕ್ ರೇಟ್ ಪಡ್ಕೊಂಡಿದ್ದು ಇವೆಲ್ಲದರ ನಡುವೆ ನಾನು ಅದಕ್ಕೆ ಆವಾಗಲೇ ಹೇಳಿದ್ದು ನಿಮಗೆ 32% ಕಾಂಗ್ರೆಸ್ಸು 38% ಜೆ ಡಿ ಎಸ್ಸು ಇನ್ನಿತರರು ಏನೂ ಇಲ್ಲ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ